हेलो एवरीवन, वेलकम टू सखत् मूवी। इवत्तिन नम्म सखत् मूवी थियेटर मलयालम बेस्ट सस्पेंस थ्रिलर मूवी कृष्णन कुट्टी पनितोडंगी मूवी नोडोण। इल्लिवरेगू चाइल्ड्रन वुमेन सेक्सुअल हरासमेंट मेले हलवारु सिनिमागळु बंदिदवे, आदरे ई कृष्णन कुट्टी पनितोडंगी मूवी तुंबा डिफरेंट आद कथावस्तुवन्नु होंदिदे, अष्टे अद्भुतवागि चित्रीकरण कूड माडिदारे। मूवी स्टार्टिंगल्ले नमगोंदु ವಿಚಿತ್ರವಾದ ಸೀನ್ ಕಾಣಿಸುತ್ತೆ. ಒಂದು ಮನೆಯಲ್ಲಿ ಯಾರಿಗೋ ಸೈಲೆಂಟ್ ಆಗಿರು ಅಂತ ಹೇಳುವಂತಹ ಆ ಮೂಲಕ ಸನ್ನೆ ಮಾಡುವಂತಹ ಸೀನ್ ಒಂದು ಕಾಣಿಸುತ್ತೆ, ಮತ್ತು ಆ ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ಓಲ್ಡ್ ಲೇಡಿ ತನ್ನ ಮೊಮ್ಮಗ ಉನ್ನಿ ಕಣ್ಣನಿಗೆ ಒಂದು ಸ್ಟೋರಿಯನ್ನು ಹೇಳ್ತಾ ಇರ್ತಾಳೆ, ಅದು ಕೂಡ ಕೃಷ್ಣನ್ ಕುಟ್ಟಿ ಅನ್ನೋ ಸತ್ತೋಗಿರುವಂಥ ವ್ಯಕ್ತಿಯ ಕತೆ. ರಾತ್ರಿ ಒಬ್ಬಂಟಿಯಾಗಿ ಹೊರಗಡೆ ಹೋಗ್ಬೇಡ ಅಂತಲೂ, ಒಂದು ವೇಳೆ ಹೋದರೆ ಕೃಷ್ಣನ್ ಕುಟ್ಟಿ ಅವರನ್ನು ನೆರಳಿನಂತೆ ಹಿಂಬಾಲಿಸ್ತಾನೆ ಅಂತಲೂ, ಕೃಷ್ಣನ್ ಕುಟ್ಟಿನ ಯಾರಾದರೂ ನಿಜವಾಗಿ ನೋಡಿದ್ದೇ ಆದರೆ ಅವರು ಮತ್ತೆ ವಾಪಸ್ ಬರೋದಿಲ್ಲ ಅಂತ ಈಕೆ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಕತೆ ಇಮ್ಯಾಜಿನೇಷನ್ ಅಲ್ಲ, ಪೂರ್ಣ ಸತ್ಯ ಅಂತ ಆಕೆ ತನ್ನ ಮೊಮ್ಮಗನಿಗೆ ಹೇಳ್ತಾ ಇರ್ತಾಳೆ. ಕಟ್ ಮಾಡಿದ್ರೆ ಈ ಮೊದಲಿಗೆ ತೋರಿಸಿದಂಥ ಮನೆಯಲ್ಲಿ ಬೀಟ್ರೆಸ್ ಅನ್ನೋ ಹುಡುಗಿ ಆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಅಲ್ಲಿನ ವಸ್ತುಗಳನ್ನೆಲ್ಲ ಕವರ್ನಲ್ಲಿ ಪ್ಯಾಕ್ ಮಾಡಿ ಅದನ್ನು ಗೋಡನ್ಗೆ ತಗೊಂಡೋಗಿ ಬಿಸಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ಸದ್ದಾಗುತ್ತೆ. ಬಾಗಲ್ತಾ ಇರ್ತಾಳೆ, ಬಂದಿದ್ದು ಆ ಮನೆಯ ಕೆಲಸದ ಆಕೆ. ಈ ಕೆಲಸದ ಹೆಂಗಸು ಆಕೆ ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಆದರೆ ವಿಚಿತ್ರ ಅಂದರೆ ಈಕೆ ಏನನ್ನೋ ಗುಣಕ್ತಾನೇ ಇರ್ತಾಳೆ. ಒಂಥರ ವಿಚಿತ್ರವಾದ ಸೈಕೋ ಅನ್ನಿಸುವಂಥ ಕ್ಯಾರೆಕ್ಟರ್ ಈಕೆ ಇದು. ಕೆಲಸದ ಹೆಂಗಸು ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ಆಕೆ ಹೊರಟು ಹೋಗ್ತಾಳೆ. ಆನಂತರ ವ್ಯಕ್ತಿಯೊಬ್ಬ ಆ ಮನೆ ಹತ್ರ ಬರ್ತಾನೆ, ಆತನೇ ಉನ್ನಿ ಕಣ್ಣನ್. ಈ ಕಥೆಯ ಮೊದಲಿಗೆ ಓಲ್ಡ್ ಲೇಡಿ ಕಥೆಯನ್ನು ಕೇಳ್ತಾ ಇದ್ದಂತಹ ಮೊಮ್ಮಗ ಇವನೇ ಉನ್ನಿ ಕಣ್ಣನ್. ಮನೆ ಬಾಗಿಲಲ್ಲಿ ನಿಂತ್ಕೊಂಡಂಥ ಉನ್ನಿ, ನಾನು ಎಕ್ಸ್ಪ್ರೆಸ್ ಸರ್ವಿಸ್ನಿಂದ ಬರ್ತಾ ಇದ್ದೀನಿ ಅಂತಲೂ, ನನ್ನನ್ನು ನಿಮ್ಮ ಅಪ್ಪ ಅಮ್ಮ ಅಂದರೆ ಬೀಟ್ರೆಸ್ಲ ಅಪ್ಪ ಅಮ್ಮನೇ ನನ್ನನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತಲೂ ಹೇಳ್ತಾನೆ. ನಿಜಕ್ಕೂ ಈ ಮನೆಯಲ್ಲಿ ಫಿಸಿಕಲ್ ಆಗಿ ಡಿಸೇಬಲ್ ಆದಂಥ ಒಬ್ಬ ವಯಸ್ಸಾದ ವ್ಯಕ್ತಿ ಇದ್ದಾರೆ. ಆತನನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ಬೀಟ್ರೆಸ್ಲ ಅಪ್ಪ ಅಮ್ಮ ಈತನನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಆದರೆ ಬೀಟ್ರೆಸ್, ಈ ವಿಷಯ ನನಗೆ ಗೊತ್ತಿಲ್ಲ ಅಂತಲೂ, ನಮ್ಮ ಅಪ್ಪ ಅಮ್ಮ ಈಗ ಹೊರಗಡೆ ಹೋಗಿರೋದ್ರಿಂದ ಅವರು ಬಂದ ನಂತರ ವಾಪಸ್ ಬಾ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಈಗೇನು ಅವರನ್ನು ನೋಡ್ಕೊಳ್ಳೋದು ಬೇಡ, ನೀನು ವಾಪಸ್ ಹೋಗು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮನೆಯಲ್ಲಿ ಯಾವುದು ಸದ್ದು ಕೇಳಿಸೋದ್ರಿಂದ ಉನ್ನಿ ಪರ್ಮಿಷನ್ ಕೂಡ ಕೇಳದೆ ಆ ಮನೆಯೊಳಗೆ ಎಂಟ್ರ್ ಆಗ್ತಾನೆ. ತೀರಾ ನೋಡಿದ್ರೆ ಆ ಸೌಂಡ್ ಆಗಿದ್ದಕ್ಕೆ ಕಾರಣ ಒಂದು ಬೆಕ್ಕು. ಅದನ್ನು ನೋಡಿದಂತಹ ಬೀಟ್ರೆಸ್ ತಕ್ಷಣ ನೀನು ಈ ಮನೆಯಿಂದ ಹೊರಟು ಬಿಡು ಅಂತ ಉನ್ನಿ ಕಣ್ಣನಿಗೆ ಹೇಳ್ತಾಳೆ. ಈ ಕೆಲಸಕ್ಕೆ ತಾನು ತುಂಬ ದೂರದಿಂದ ಬಂದಿರೋದಾಗಿಯೂ ಈ ರಾತ್ರಿಯಲ್ಲಿ ವಾಪಸ್ ಹೋಗು ಅಂದರೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅವಳಿಗೆ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮನೆಯ ಒಳಗಿನಿಂದ ದೊಡ್ಡದಾದ ಸೈರನ್ ಒಂದು ಮೊಳಗುತ್ತೆ. ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗದೆ ಇರುವಂಥ ಉನ್ನಿ ಆ ಸೈರನ್ ಮೊಳಗಿದಂಥ ರೂಮ್ನೊಳಗೆ ಎಂಟ್ರ್ ಆಗ್ತಾನೆ. ಅಲ್ಲಿ ಬಾಡಿ ಪ್ಯಾರಲೈಸ್ ಆಗಿರುವಂತಹ ಲೂಕ ಅನ್ನೋ ವ್ಯಕ್ತಿ ಬೆಡ್ ಮೇಲೆ ಮಲಗಿರೋದು ಕಾಣಿಸುತ್ತೆ. ಈತ ಬೀಟ್ರೆಸ್ಲ ಗ್ರ್ಯಾಂಡ್ ಫಾದರ್. ಉನ್ನಿ ಇಲ್ಲಿಗೆ ಬಂದಿದ್ದು ಕೂಡ ಆತನನ್ನು ಉಪಚರಿಸೋದಕ್ಕೆ, ಅಂದರೆ ಆತನನ್ನು ನೋಡ್ಕೊಳ್ಳೋದಕ್ಕೋಸ್ಕರನೇ. ಲೂಕಾಗೆ ಏನು ಬೇಕಾದರೂ ಕೂಡ ತನ್ನ ಕಾಲಿನ ಹತ್ತಿರ ಇರುವಂತಹ ಸೈರನ್ನ ಬಟನನ್ನು ಒತ್ತಿ ಬೀಟ್ರೆಸ್ಲನ್ನು ಆ ರೂಮ್ಗೆ ಕರೆಸ್ಕೊಳ್ತಾನೆ. ಈ ಬಗ್ಗೆ ಉನ್ನಿ ಕಣ್ಣನ್ ಮತ್ತು ಬೀಟ್ರೆಸ್ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಬೆಡ್ ಮೇಲೆ ಮಲಗಿದ್ದಂತಹ ಲೂಕ ಉನ್ನಿ ಕಣ್ಣನ ಕೈಯನ್ನು ಬಲವಾಗಿ ಹಿಡಿದುಕೊಳ್ತಾನೆ. ಆ್ಯಕ್ಚುಲಿ ಲೂಕ ಉನ್ನಿ ಕಣ್ಣನಿಗೆ ಏನೋ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಅದನ್ನು ಅರ್ಥ ಮಾಡ್ಕೊಳ್ಳದಂತಹ ಉನ್ನಿ ಕಣ್ಣನ್ ಈತ ತನ್ನನ್ನು ಹರ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಬೀಟ್ರೆಸ್ ರೂಮಿನಿಂದ ಹೊರಗೆ ಹೋದ ನಂತರ ಈತನಿಗೆ ವಾರ್ನಿಂಗ್ ಕೊಡ್ತಾನೆ. ನಿನ್ನಂಥವರನ್ನು ಎಷ್ಟೋ ಜನ ನೋಡಿದ್ದೀನಿ, ಹೇಳಿದ ಮಾತು ಕೇಳಿದ್ರೆ ನಿನಗೆ ಒಳ್ಳೆಯದು ಅಂತ ವಾರ್ನಿಂಗ್ ಮಾಡ್ತಾನೆ. ನಂತರ ಕುತೂಹಲದಿಂದ ಆ ಮನೆಯನ್ನೆಲ್ಲ ಒಂದು ರೌಂಡ್ ಹೊಡೆಯೋಣ ಅಂತ ಅಲ್ಲಿರೋ ರೂಮ್ಗಳಿಗೆಲ್ಲ ಹೋಗ್ತಾ ಇರ್ತಾನೆ. ಆದರೆ ಆ ಮನೆ ತುಂಬ ದೊಡ್ಡದಾಗಿದೆ, ಆ ಮನೆಯಲ್ಲಿ ಯಾವ ಕಡೆ ತಿರುಗಿದ್ರೂ ಬರೀ ರೂಮ್ಗಳೇ ಕಾಣಿಸ್ತಾ ಇದ್ದಾವೆ. ಹೀಗೆ ರೂಮ್ಗಳನ್ನೆಲ್ಲ ನೋಡ್ತಾ ಇರೋವಂತಹ ಉನ್ನಿಗೆ ತನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋ ಡೌಟ್ ಶುರು ಆಗುತ್ತೆ. ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ, ಆದರೆ ಅಲ್ಲಿ ಯಾರೂ ಕಾಣಿಸೋದಿಲ್ಲ. ಆನಂತರ ಒಂದು ರೂಮಲ್ಲಿ ಲೂಕನ ಫೋಟೋ ಕಾಣಿಸುತ್ತೆ, ಆದರೆ ಆ ಫೋಟೋಗೆ ಹಾರ ಹಾಕಲಾಗಿರುತ್ತೆ. ಈ ವಿಚಿತ್ರವನ್ನು ನೋಡಿ ಒಂದು ಕ್ಷಣ ಉನ್ನಿ ಕಣ್ಣನ್ ಶಾಕ್ ಆಗ್ತಾನೆ. ಒಂದು ವೇಳೆ ಲೂಕ ಸತ್ತೋಗಿರೋದೇ ಆದರೆ ಮತ್ತು ಆ ರೂಮ್ನಲ್ಲಿ ಇರೋದು ಯಾರು ಅಂತ ತಲೆ ಕೆಡಿಸ್ಕೊಳ್ತಾನೆ. ತಕ್ಷಣ ಬೀಟ್ರೆಸ್ ಹತ್ರ ಹೋದರೆ ಆಕೆ ಇನ್ನೊಂದು ಸ್ಟೋರಿ ಹೇಳ್ತಾಳೆ. ಆ ಫೋಟೋದಲ್ಲಿರೋದು ಲೂಕ ಬ್ರದರ್ ಮ್ಯಾಕ್ಸ್ವೆಲ್ ಅಂತಲೂ, ಅವರಿಬ್ಬರು ಟ್ವಿನ್ಸ್ ಆಗಿದ್ದರು ಅಂತಲೂ, ಹಾಗೂ ಮ್ಯಾಕ್ಸ್ವೆಲ್ ತುಂಬ ದಿನಗಳ ಹಿಂದೆಯೇ ಸತ್ತು ಹೋದರು ಅಂತ ಹೇಳ್ತಾಳೆ. ಆನಂತರ ಉನ್ನಿ ಕಣ್ಣನ್
ಮನೆಯ ಹೊರಗಿರುವ ಲೊಕೇಶನ್ಗಳನ್ನು ನೋಡೋದಕ್ಕೆ ಹೋಗ್ತಾ ಇರ್ತೇನೆ. ಅಲ್ಲಿನ ಪರಿಸರ ತುಂಬ ಪ್ರಶಾಂತವಾಗಿರುತ್ತೆ. ಸುತ್ತಲೂ ಮರ ಗಿಡಗಳು, ಕಾಡಿನಂಥ ಪೊದೆಗಳು ಕಾಣಿಸ್ತಾ ಇರ್ತವೆ. ಸುತ್ತಮುತ್ತ ಹತ್ತಿರದಲ್ಲಿ ಯಾವುದೇ ಮನೆ ಕಾಣಿಸೋದಿಲ್ಲ. ಇವರಿರುವ ಮನೆಯೇ ಜನವಸತಿಯಿಂದ ತುಂಬ ದೂರದಲ್ಲಿರುವಂಥ ಮನೆಯಾಗಿರುತ್ತೆ. ಅದನ್ನೆಲ್ಲ ನೋಡ್ತಾ ಉನ್ನಿ ಕಣ್ಣನ್ ಖುಷಿಯಾಗಿರಬೇಕಾದ್ರೆ ಪೀಟ್ರೆಸ್ ಅವನ ಹತ್ರ ಬರ್ತಾಳೆ. ಉನ್ನಿ ಬೀಟ್ರೆಸ್ ಹತ್ರ ಈ ಸುತ್ತಮುತ್ತಲಿನ ಪರಿಸರದ ಬಗ್ಗೆ, ಅಲ್ಲಿನ ಪ್ರಶಾಂತತೆಯ ಬಗ್ಗೆ ಮಾತಾಡತೊಡಗ್ತಾನೆ. ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸತೊಡಗ್ತಾನೆ. ಆನಂತರ ಆತ ಲೂಕ ಬಗ್ಗೆ ಪ್ರಸ್ತಾಪಿಸುತ್ತಾ ಆತನಿಗೇನಾಯಿತು ಅಂತ ಹೇಳ್ತಾನೆ. ತುಂಬ ದಿನಗಳಿಂದೆ ಲೂಕ ಮನೆ ಮೇಲಿಂದ ಕೆಳಗೆ ಬಿದ್ದಿದ್ದರಿಂದಾಗಿ ಅವರ ಪೂರಾ ಬಾಡಿ ಪ್ಯಾರಲೈಸ್ ಆಗಿ ಈಗ ಬೆಡ್ ಮೇಲೆ ಇದ್ದಾರೆ ಅಂತ ಹೇಳ್ತಾಳೆ. ನಂತರ ನಿಧಾನವಾಗಿ ಉನ್ನಿ ಬೀಟ್ರೆಸ್ ಹತ್ತಿರಕ್ಕೆ ಬರ್ತೊಡಗ್ತಾನೆ. ಬಂದವನೇ, ನಿನ್ನನ್ನು ಫಸ್ಟ್ ಟೈಮ್ ಈ ಮನೆಯಲ್ಲಿ ನೋಡಿದ ತಕ್ಷಣ ನನಗೆ ಗಿರ್ಜಾ ಅನ್ನೋ ಹುಡುಗಿ ನೆನಪಾದ್ಲು ಅಂತಾನೆ. ಈ ಗಿರ್ಜಾ ಕತೆ ಏನು ಅಂತಂದರೆ, ಗಿರ್ಜಾ ತುಂಬ ಸುಂದರವಾದ ಹುಡುಗಿ. ಈಕೆಯನ್ನು ಊರಿನಲ್ಲಿ ಇರುವ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾಯಿದ್ರು. ಆದರೆ ಈಕೆ ತುಂಬ ರಿಚ್ ಆಗಿರುವಂತಹ ಪ್ರಭಾಕರನ್ ಅನ್ನೋ ವ್ಯಕ್ತಿನ ಮದುವೆ ಆಗ್ತಾಳೆ. ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ಈ ಗಿರಿಜಾಗೆ ಕೃಷ್ಣನ್ ಕುಟ್ಟಿಯನ್ನು ಕಥಕ್ಕಳಿ ಡ್ಯಾನ್ಸರ್ನ ಜೊತೆ ಅಫೇರ್ ಇರುತ್ತೆ ಅಂತ ಹೇಳ್ತಾನೆ. ಆದರೆ ಗಿರಿಜಾ ಕೃಷ್ಣನ್ ಕುಟ್ಟಿಗೆ ಏನೂ ಸಹ ಹೇಳದೆ ರಿಚ್ ಪರ್ಸನ್ ಆಗಿದ್ದಂತಹ ಪ್ರಭಾಕರನ್ನ ಮದುವೆ ಆಗಿಬಿಟ್ಟಿರ್ತಾಳೆ. ಇದನ್ನು ಸಹಿಸಿದಂಥ ಕೃಷ್ಣನ್ ಕುಟ್ಟಿ ಗಿರಿಜಾ ಒಬ್ಬಳೇ ಇರುವಾಗ ಬಂದು ಆಕೆಯನ್ನು ಮರ್ಡರ್ ಮಾಡಿಬಿಡ್ತಾನೆ. ಪೊಲೀಸರು ಕೃಷ್ಣನ್ ಕುಟ್ಟಿಗಾಗಿ ಹಲವಾರು ದಿನಗಳ ಕಾಲ ಸರ್ಚಿಂಗನ್ನು ಮಾಡ್ತಾರೆ. ಆದರೆ ಒಂದು ದಿನ ಕೃಷ್ಣನ್ ಕುಟ್ಟಿಯ ಬಾಡಿ ಅಲ್ಲಿದ್ದ ದೂರದ ಕೆರೆಯೊಂದರಲ್ಲಿ ಬಿದ್ದಿರುತ್ತೆ. ಈ ಘಟನೆ ನಡೆದ ದಿನದಿಂದ ಊರಿನಲ್ಲಿರುವ ಎಲ್ಲರೂ ಕೂಡ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಬರೋದೇ ಇಲ್ಲ ಅಂತಲೂ, ಒಂದು ವೇಳೆ ಹೊರಗಡೆ ಬಂದರೆ ಕೃಷ್ಣನ್ ಕುಟ್ಟಿಯ ದೆವ್ವ ಬಂದವರನ್ನು ಪ್ರಭಾಕರನ್ ಅಂದ್ಕೊಂಡು ಅವರೆಲ್ಲರನ್ನೂ ಸಾಯಿಸಿಬಿಡುತ್ತೆ ಅಂತ ಹೇಳ್ತಾನೆ. ಹೀಗೆ ಉನ್ನಿ ಕಣ್ಣನ್ ಕೃಷ್ಣನ್ ಕುಟ್ಟಿ ಬಗ್ಗೆ ಬೀಟ್ರೆಸ್ಗೆ ಹೇಳ್ತಾ ಇರಬೇಕಾದ್ರೆ ಬೀಟ್ರೆಸ್ಗೆ ತನ್ನ ಹಿಂದೆ ಯಾರೋ ಇದ್ದಾರೆ ಅನಿಸತೊಡಗುತ್ತೆ. ತಕ್ಷಣ ಆಕೆ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ಕೃಷ್ಣನ್ ಕುಟ್ಟಿ ನಿಂತಿರ್ತಾನೆ. ಕಟ್ ಮಾಡಿದ್ರೆ ಆ್ಯಕ್ಚುಲಿ ಕೃಷ್ಣನ್ ಕುಟ್ಟಿ ಅಲ್ಲಿಗೆ ಬರೋದು ಈಕೆಯ ಇಮ್ಯಾಜಿನೇಷನ್. ಉನ್ನಿ ಕಣ್ಣನ್ ಹೇಳಿದ ಸ್ಟೋರಿಗೆ ಈಕೆ ಭಯಪಟ್ಟು ನಿಜವಾಗ್ಲೂ ಕೃಷ್ಣನ್ ಕುಟ್ಟಿ ಇಲ್ಲಿಗೆ ಬಂದಿದ್ದಾನೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತೊಡಗುತ್ತಾಳೆ. ಆ್ಯಂಡ್ ಉನ್ನಿ ಕಣ್ಣನ್ ಕೂಡ ಈಕೆಯನ್ನು ಭಯಪಡಿಸೋದಕ್ಕೋಸ್ಕರನೇ ಈ ಕೃಷ್ಣನ್ ಕುಟ್ಟಿ ಕಥೆಯನ್ನು ಹೇಳಿರ್ತಾನೆ. ನಂತರ ಉನ್ನಿ ಕಣ್ಣನ್ ಲೂಕ ಹತ್ರ ಹೋಗ್ತಾನೆ. ಈ ಬಾರಿ ಲೂಕ ಉನ್ನಿ ಕಣ್ಣನ್ಗೆ ಏನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಆದರೆ ಈ ಬಾರಿ ಕೂಡ ಉನ್ನಿ ಕಣ್ಣನ್ ಆತನ ಭಾಷೆನ ಅರ್ಥ ಮಾಡಿಕೊಳ್ಳಲಾಗದೆ ಹೋಗ್ತಾನೆ. ನಂತರ ಅಲ್ಲಿಂದ ಸ್ನಾನಕ್ಕೆ ಹೋಗ್ತಾನೆ. ಆಗಲೇ ಆ ಮನೆ ಕಾಲಿಂಗ್ ಬೆಲ್ ಸದ್ದಾಗುತ್ತೆ. ಉನ್ನಿ ಸ್ನಾನ ಮುಗಿಸಿ ಹೊರಗೆ ಬಂದ ತಕ್ಷಣ ನೋಡ್ತಾನೆ, ಲೂಕ ಬೆಡ್ ಮೇಲೆ ಇರೋದಿಲ್ಲ. ಉನ್ನಿ ಕಣ್ಣನ್ ಗಾಬರಿಯಾಗಿ ಆತನನ್ನು ಹುಡುಕ್ತೊಡಗ್ತಾನೆ. ನಂತರ ಡೈನಿಂಗ್ ಹಾಲ್ಗೆ ಬಂದಾಗ ಲೂಕ ಡೈನಿಂಗ್ ಹಾಲ್ನ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ. ಲೂಕಾಗೆ ಊಟ ಮಾಡಿಸೋದಕ್ಕೋಸ್ಕರನೇ ಬೀಟ್ರೆಸ್ ಆತನನ್ನು ಇಲ್ಲಿ ತಂದು ಕೂರಿಸಿರ್ತಾಳೆ. ಬೀಟ್ರೆಸ್ ಉನ್ನಿ ಕಣ್ಣನ ಜೊತೆ ತನ್ನ ಪೇರೆಂಟ್ಸ್ ವಾಪಸ್ ಬಂದರು ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳಿದಂತಹ ಉನ್ನಿ ಎಕ್ಸೈಟ್ ಆಗಿ ಅವರ ಪೇರೆಂಟ್ಸನ್ನು ನೋಡೋದಕ್ಕೆ ಅವರ ಬೆಡ್ರೂಮ್ಗೆ ಹೋಗ್ತಾನೆ. ಆದರೆ ಅಲ್ಲಿ ಯಾರೂ ಕಾಣಿಸೋದೇ ಇಲ್ಲ. ಆದರೆ ಟಿ ವಿಯನ್ನು ಇರುತ್ತೆ ಮತ್ತು ಪಕ್ಕದಲ್ಲಿದ್ದ ಚೇರು ಹಿಂದೆ ಮುಂದೆ ತೂಗ್ತಾ ಇರುತ್ತೆ. ವಾಪಸ್ ಬಂದ ಉನ್ನಿ ಕಣ್ಣನ್ ಬೀಟ್ರೆಸ್ಗೆ ನಿಮ್ಮ ಫಾದರ್ ಅಲ್ಲಿಲ್ವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಮೋಸ್ಟ್ಲಿ ಹೊರಗಡೆ ಎಲ್ಲಾದರೂ ಹೋಗಿರಬೇಕು ಅಂತ ಹೇಳ್ತಾಳೆ. ನಂತರ ಉನ್ನಿ ಕಣ್ಣನ್ ಲೂಕಾಗೆ ಊಟ ಮಾಡಿಸತೊಡಗ್ತಾನೆ. ಎದುರಿಗಿರುವ ಸೋಫಾದ ಮೇಲೆ ಕುಳಿತಂತಹ ಬೀಟ್ರೆಸ್ ಯಾರೊಂದಿಗೂ ಮಾತಾಡ್ತಾ ಇರ್ತಾಳೆ. ಆದರೆ ಎದುರುಗಡೆ ಯಾರೂ ಕೂಡ ಕಾಣಿಸೋದಿಲ್ಲ. ಈಕೆ ಒಬ್ಬಳೇ ತನ್ನಷ್ಟಕ್ಕೆ ತಾನೇ ಯಾರದೋ ಜೊತೆ ಸಂಭಾಷಿಸುತ್ತಿರುವಂತೆ ಕಾಣಿಸ್ತಾ ಇರುತ್ತೆ. ಅಸಲು ನೀನು ಏನು ಮಾಡ್ತಾ ಇದೀಯಾ, ಏನು ಮಾತಾಡ್ತಾ ಇದೀಯಾ ಅಂತ ಉನ್ನಿ ಬೀಟ್ರೆಸ್ಲನ್ನು ಕೇಳ್ತಾನೆ. ಅದಕ್ಕೆ ಅವಳು ನಾನು ಸತ್ತೋಗಿರುವಂತಹ ನಮ್ಮ ತಾಯಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಉತ್ತರಿಸ್ತಾಳೆ. ಅದನ್ನು ಕೇಳಿದಂತಹ ಉನ್ನಿ ಕಣ್ಣನ್ ಶಾಪ್ ಆಗ್ತಾನೆ. ಅಷ್ಟೇ ಅಲ್ಲ, ಉನ್ನಿ ಕಣ್ಣನ್ ಹಿಂದೆ ಯಾರೂ ಇಲ್ಲದೇ ಇದ್ದರೂ ಕೂಡ ನಮ್ಮ ಫಾದರ್ ಬಂದೇ ಬಿಟ್ಟರು ಅಂತ ಬೀಟ್ರೆಸ್ ಅವ್ರ ಜೊತೆ ಮಾತಾಡ್ತೊಡಗ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಉನ್ನಿ ಕಣ್ಣನ್ಗೆ ಭಯವಾಗತೊಡಗುತ್ತೆ. ಕಟ್ ಮಾಡಿದ್ರೆ ಉನ್ನಿ ಕಣ್ಣನ್ ಇದಕ್ಕೂ ಮುಂಚೆ ಬೀಟ್ರೆಸ್ಗೆ ಕೃಷ್ಣನ್ ಕುಟ್ಟಿ ಕಥೆಯನ್ನು ಹೇಳಿ ಎದುರಿಸಿರ್ತಾನೆ. ಅದಕ್ಕೆ ತಿರುಗೇಟು ನೀಡುವಂತೆ ಈಕೆ ಕೂಡ ತನ್ನ ಪೇರೆಂಟ್ಸ್ ಕಥೆಯನ್ನು ಹೇಳಿ ಈತನನ್ನು ಭಯಪಡಿಸಿರ್ತಾಳೆ. ಅಂದರೆ ಇಲ್ಲಿವರೆಗೂ ಬೀಟ್ರೆಸ್ ಮಾಡಿದ್ದೆಲ್ಲವೂ ಕೂಡ ಡ್ರಾಮಾ. ಆನಂತರ ಪವರ್ ಕಟ್ ಆಫ್ ಆಗುತ್ತೆ, ಮನೆಯಲ್ಲೆಲ್ಲ ಕತ್ತಲು. ಆಗಲೇ ಮನೆಯ ಕಾಲಿಂಗ್ ಬೆಲ್ ಬಡ್ಕೊಳ್ಳೋದಕ್ಕೆ ಶುರು ಮಾಡಿರುತ್ತೆ. ಉನ್ನಿ ಬಾಗಿಲು ತೆರೆದು ಹೊರಗಡೆ ಎಲ್ಲ ಹೋಗಿ ನೋಡ್ತಾನೆ. ಆದರೆ ಯಾರೋ ಕಾಣಿಸೋದೇ ಇಲ್ಲ. ತಿರುಗಿ ವಾಪಸ್ ಮನೆಯೊಳಗೆ ಬರೋದಕ್ಕಂತ ಟ್ರೈ ಮಾಡ್ತಾನೆ. ತಕ್ಷಣ ಮನೆಯ ಬಾಗಿಲು ಕ್ಲೋಸ್ ಆಗೋಗುತ್ತೆ. ಓಪನ್ ಮಾಡೋದಕ್ಕಂತಲೇ ಎಷ್ಟೋ ಎಲ್ಲ ಟ್ರೈ ಮಾಡ್ತಾನೆ ಆತ. ಆದರೆ
ಡೋರ್ ಓಪನ್ ಆಗದೇ ಇಲ್ಲ. ಆಗಲೇ ಉನ್ನಿಕಣ್ಣನಿಗೆ ತನ್ನ ಹಿಂದೆ ಯಾರೋ ತನ್ನನ್ನು ನೋಡ್ತಾ ಇದ್ದಾರೆ ಅನಿಸೋದಕ್ಕೆ ಶುರುವಾಗುತ್ತೆ. ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ, ಆದರೆ ಅಲ್ಲಿ ಯಾರೂ ಇರೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಬೀಟ್ರೇಸ್ ಅಲ್ಲಿಗೆ ಬಂದು ಮನೆಯ ಡೋರನ್ನು ಓಪನ್ ಮಾಡ್ತಾಳೆ. ಅವರಿಬ್ಬರು ಹಿಂದೆ ತಿರುಗಿ ನೋಡ್ತಾರೆ, ಅಷ್ಟು ದೂರದಲ್ಲಿ ಒಬ್ಬ ವ್ಯಕ್ತಿ ನಡೆದು ಹೋಗ್ತಾ ಇರ್ತಾನೆ. ಆತ ಯಾರು ಅಂತ ಉನ್ನಿಕಣ್ಣನ್ ಬೀಟ್ರೇಸ್ಲನ್ನ ಕೇಳ್ತಾನೆ. ಅದಕ್ಕೆ ಅವಳು, ಆತ ಈ ಮನೆಯ ವಾಚ್ಮನ್ ಆಗಿದ್ದವನು, ಆಗಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾನೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಬೀಟ್ರೇಸ್ ಸ್ನಾನಕ್ಕೆ ಹೋಗ್ತಾಳೆ. ಆಗ ಉನ್ನಿಕಣ್ಣನ್, ನನ್ನನ್ನೇ ಭಯಪಡಿಸ್ತೀಯಾ ನೋಡ್ತಾ ಇರೋ ಅಂತ ಆಕೆ ಮಾಡಿದ್ದಕ್ಕೆ ರಿವೆಂಜ್ ತೆಗೆದುಕೊಳ್ಳೋದಕ್ಕೋಸ್ಕರ ಮನೆಯ ಬಾತ್ರೂಮ್ನ ಹೊರಗಡೆ ಸೈಡ್ನಿಂದ ನಡೀತಾ ಹೋಗ್ತಾನೆ. ಆದರೆ ಅಲ್ಲೇ ಅವನಿಗೆ ಲೂಕನ ವೀಲ್ ಚೇರ್ ಕಾಣಿಸುತ್ತೆ. ಈ ಟೈಮಲ್ಲಿ ಲೂಕ ಇಲ್ಲೇನು ಮಾಡ್ತಿದ್ದಾನೆ ಅಂತ ಆ ಚೇರ್ ಹತ್ರ ಹೋಗಿ ನೋಡ್ತಾನೆ, ಆದರೆ ಅಲ್ಲಿ ಲೂಕ ಕಾಣಿಸೋದಿಲ್ಲ. ಅಷ್ಟರಲ್ಲಿ ಆ ಮರಗಳ ನಡುವಿನಿಂದ ಒಂದು ಗಂಟೆಯ ಶಬ್ದ ಕೇಳಿಸೋಕೆ ಶುರುವಾಗುತ್ತೆ. ಅದೇನೋ ನೋಡೋಣ ಅಂತ ಉನ್ನಿಕೃಷ್ಣನ್ ಆ ಸೌಂಡನ್ನು ಫಾಲೋ ಮಾಡ್ತಾ ಹೋಗ್ತಾನೆ. ಫಾಲೋ ಮಾಡ್ತಾ ಹೋದರೆ ಆ ಸೌಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನ್ಗಳಲ್ಲಿ ಕೇಳಿಸೋಕೆ ಶುರುವಾಗುತ್ತೆ. ಆದರೂ ಕೂಡ ಉನ್ನಿಕಣ್ಣನ್ ಭಯಪಡದೆ ಸೌಂಡ್ ಎಲ್ಲೆಲ್ಲಿ ಬರುತ್ತೋ ಆ ಕಡೆ ಎಲ್ಲ ಓಡ್ತಾ ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಆತನ ಮೇಲೆ ಬೆಟ್ಟದ ಜೇನು ಅಂದರೆ ಹೆಜ್ಜೇನುಗಳ ದಾಳಿ ಆಗುತ್ತೆ. ಅವುಗಳಿಂದ ತಪ್ಪಿಸ್ಕೊಳ್ತಾ ತಪ್ಪಿಸ್ಕೊಳ್ತಾ ಈತ ಅಲ್ಲಿಂದ ಒಂದು ಸ್ಟೋರ್ ರೂಮ್ನೊಳಕ್ಕೆ ಬಂದು ಬಾಗಿಲನ್ನು ಕ್ಲೋಸ್ ಮಾಡ್ಕೊಳ್ತಾನೆ. ಆದರೆ ಆ ಸ್ಟೋರ್ ರೂಮ್ನಲ್ಲಿ ಯಾವುದೋ ಕೆಟ್ಟದಾದ ವಾಸನೆ ಬರ್ತಾ ಇರುತ್ತೆ. ಅದೇನು ನೋಡೋಣ ಅಂತ ಹೋಗಿ ಅಲ್ಲಿದ್ದ ಬಾಕ್ಸನ್ನು ತೆರೀತಾನೆ. ಆದರೆ ಆ ಬಾಕ್ಸಲ್ಲಿ ಇರೋದನ್ನು ನೋಡಿ ಸಡನ್ನಾಗಿ ಶಾಕ್ಗೆ ಒಳಗಾಗ್ತಾನೆ. ಯಾಕಂದರೆ ಆ ಬಾಕ್ಸಲ್ಲಿರೋದು ಒಬ್ಬ ಲೇಡಿಯ ತಲೆ. ಎದುರ್ಕೊಂಡು ಅಲ್ಲಿಂದ ಓಡ್ತಾ ಓಡ್ತಾ ಉನ್ನಿಕಣ್ಣನ ಮನೆಯೊಳಗೆ ಎಂಟ್ರಾಗೋ ಪ್ರಯತ್ನ ಮಾಡ್ತಾನೆ. ಆದರೆ ಅಷ್ಟೆಲ್ಲ ಅವನ ಮೇಲೆ ಯಾರೋ ದಾಳಿ ಮಾಡ್ತಾರೆ. ಉನ್ನಿಕಣ್ಣನ್ ಅನ್ಕಾನ್ಷಿಯಸ್ ಆಗ್ತಾನೆ. ನಂತರ ಉನ್ನಿಯನ್ನು ಒಂದು ಡಾರ್ಕ್ ರೂಮ್ನೊಳಗೆ ಎಳೆದುಕೊಂಡು ಹೋಗಿ ಬಿಸಾಕ್ತಾರೆ. ಸುತ್ತಲೂ ಕತ್ತಲೇ ಇರುವಂಥ ಡಾರ್ಕ್ ರೂಮ್ನಲ್ಲಿ ಏನು ಮಾಡೋದು ಅಂತ ಪ್ರಯತ್ನ ಮಾಡ್ತಾ ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಆತ ಅಲ್ಲಿದ್ದ ಬೇಸ್ಮೆಂಟ್ನೊಳಕ್ಕೆ ಬಿದ್ದುಬಿಡ್ತಾನೆ. ಆ ಬೇಸ್ಮೆಂಟ್ನಲ್ಲಿ ಆತನಿಗೆ ಬೀಟ್ರೇಸ್ ಕಾಣಿಸ್ತಾಳೆ. ತುಂಬ ಗಾಬರಿಯಾಗಿರೋ ಉನ್ನಿಯನ್ನು ನೋಡಿ ಸೈಲೆಂಟ್ ಆಗಿರುವಂತೆ ಈಕೆ ಸನ್ನೆ ಮಾಡ್ತಾಳೆ. ಈ ಮನೆಯಲ್ಲಿ ನಾವಿಬ್ಬರೇ ಅಲ್ಲದೆ ಇನ್ನೂ ಒಬ್ಬರಿದ್ದಾರೆ, ಅದು ತನ್ನ ಅಜ್ಜಿ ಆತ್ಮ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಲೂಕ ತನ್ನ ಹೆಂಡತಿಯನ್ನು ಮರ್ಡರ್ ಮಾಡಿ ಇದೇ ಮನೆಯಲ್ಲಿ ಹೂತು ಹಾಕಿದ್ದು ಆತನನ್ನು ಕರೆದುಕೊಂಡು ಹೋಗಲು ಆಗಾಗ ತನ್ನ ಅಜ್ಜಿ ಆತ್ಮ ಇಲ್ಲಿಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಲೂಕ ರೂಮ್ನೊಳಗಿಂದ ಸೈರನ್ ಕೇಳಿಸುತ್ತೆ. ಅವರಿಬ್ಬರು ಫಾಸ್ಟಾಗಿ ಲೂಕ ರೂಮ್ಗೆ ಹೋಗ್ತಾರೆ. ಆದರೆ ಲೂಕ ಅಲ್ಲಿರೋದಿಲ್ಲ. ಬಾತ್ರೂಮಲ್ಲಿ ಹೋಗಿ ನೋಡಿದ್ರೆ ಆ ಬಾತ್ರೂಮ್ ಪೂರಾ ರಕ್ತದಿಂದ ತೊಯ್ದು ಹೋಗಿದೆ. ಇದನ್ನೆಲ್ಲ ನೋಡಿ ಉನ್ನಿಕಣ್ಣನ್ ಭಯಪಡ್ತಾ ಇದ್ರೆ ಬೀಟ್ರೇಸ್ ಆತನನ್ನು ಬೇಸ್ಮೆಂಟ್ನೊಳಕ್ಕೆ ಕರ್ಕೊಂಡು ಹೋಗ್ತಾಳೆ. ನಾವಿಲ್ಲಿ ಸೇಫ್ ಆಗಿರ್ಬೋದು ಅಂತ ಹೇಳ್ತಾಳೆ. ಅಲ್ಲದೆ ತನ್ನ ಗ್ರ್ಯಾಂಡ್ ಮದರ್ ಬಗ್ಗೆ ಹೇಳ್ತಾ ಹೇಳ್ತಾ ಅವನಿಂದ ದೂರ ದೂರಕ್ಕೆ ಸರಿ ತೊಡಗುತ್ತಾಳೆ. ಆಗಲೇ ಬೀಟ್ರೇಸ್ ಬ್ಯಾಕ್ ಸೈಡಲ್ಲಿ ಪೂರ್ತಿ ಸಿಗದಂಥ ವ್ಯಕ್ತಿಯೊಬ್ಬ ಕಾಣಿಸ್ತಾನೆ. ಬೀಟ್ರೇಸ್ ಇಮಿಡಿಯೇಟ್ ಆಗಿ ಬೇಸ್ಮೆಂಟ್ ಡೋರನ್ನು ಕ್ಲೋಸ್ ಮಾಡ್ತಾಳೆ. ಅಂದರೆ ಬೀಟ್ರೇಸ್ ಉನ್ನಿಯನ್ನು ಬೇಸ್ಮೆಂಟ್ನಲ್ಲಿ ಲಾಕ್ ಮಾಡೋದಕ್ಕೋಸ್ಕರನೇ ಇಲ್ಲಿವರೆಗೂ ಆತನ ಜೊತೆ ಡ್ರಾಮಾ ಮಾಡಿರ್ತಾಳೆ. ಆ ನಂತರದ ಸೀನ್ಗಳಲ್ಲಿ ಬೀಟ್ರೇಸ್ ಲೂಕಾನನ್ನು ಗೌರವವಾಗಿ ಹಿಂಸಿಸ್ತಾಳೆ. ಅವನನ್ನು ದರ ದರನೇ ಎಳೆದುಕೊಂಡು ಒಂದು ರೂಮ್ನೊಳಗೆ ತಗೊಂಡು ಬರ್ತಾಳೆ. ಇತ್ತ ಬೇಸ್ಮೆಂಟ್ನೊಳಗಿದ್ದ ಉನ್ನಿಕಣ್ಣನಿಗೆ ಕತ್ತಲೆಯೊಳಗೆ ಹುಡುಕಾಡ್ತಾ ಇರಬೇಕಾದ್ರೆ ಒಂದು ಮ್ಯಾಚ್ ಬಾಕ್ಸ್ ಕಾಣಿಸುತ್ತೆ. ಆ ಮ್ಯಾಚ್ ಸ್ಟಿಕ್ಸ್ ಒತ್ತಿಸ್ಕೊಂಡು ಅಲ್ಲೆಲ್ಲ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಅವನಿಗೊಂದು ಡೈರಿ ಕಾಣಿಸುತ್ತೆ. ಆ ಡೈರಿಯಲ್ಲಿ ಯಾವುದೋ ಸ್ಟೋರಿಗೆ ಬೇಕಾದಂತಹ ಹಲವಾರು ಡಯಾಗ್ರಾಮ್ಗಳು ಇರ್ತವೆ. ಇತ್ತ ಬೀಟ್ರೇಸ್ ಲೂಕಾನನ್ನು ದರ ದರನೇ ಎಳೆದುಕೊಂಡು ಬೆಂಕಿಯ ಹತ್ತಿರಕ್ಕೆ ತಗೊಂಡು ಹೋಗ್ತಾ ಇರ್ತಾಳೆ. ಕಟ್ ಮಾಡಿದ್ರೆ ಫ್ಲ್ಯಾಶ್ ಬ್ಯಾಕ್. ಈ ಫ್ಲ್ಯಾಶ್ ಬ್ಯಾಕಲ್ಲಿ ಸಣ್ಣ ಸ್ಟೋರಿ ಒಂದು ಪ್ಲೇ ಆಗುತ್ತೆ. ಇದರಲ್ಲಿ ಬೀಟ್ರೇಸ್ ಒಬ್ಬ ಅನಾಥೆ. ಈಕೆಯನ್ನು ಲೂಕಾನ ಮಗ ಮತ್ತು ಸೊಸೆ ದತ್ತು ಪಡೆದುಕೊಂಡು ಬಂದಿರ್ತಾರೆ. ಇನ್ನು ಲೂಕಾ ಕ್ಯಾರೆಕ್ಟರ್ ನೋಡೋದಾದರೆ ಆತ ಒಬ್ಬ ಸೈಕೋರೇಪಿಸ್ಟ್. ಅಸಲು ಬೀಟ್ರೇಸ್ಲನ್ನು ಈ ಮನೆಗೆ ಕರ್ಕೊಂಡು ಬರೋದಕ್ಕೆ ಕಾರಣ ಆಕೆಯನ್ನು ಸೆಕ್ಷುಯಲ್ ಆಗಿ ಬಳಸ್ಕೊಳ್ಳೋದಕ್ಕೋಸ್ಕರನೇ. ಅಸಲು ಲೂಕಾ ಎಂಥ ಸೈಕೋ ಅಂದರೆ ಈತ ಸೊಸೆಯೊಂದಿಗೂ ಕೂಡ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ. ಇದು ಮಗನಿಗೆ ಗೊತ್ತಾದರೂ ಕೂಡ ಆತ ಕೂಡ ಏನು ಮಾಡದೆ ಸುಮ್ಮನಾಗಿರ್ತಾನೆ. ಇದೇ ಥರ ಲೂಕಾ ಬೀಟ್ರೇಸ್ಲನ್ನು ಚಿಕ್ಕಂದಿನಿಂದಲೇ ಸೆಕ್ಷುಯಲ್ ಟಾರ್ಚರ್ ಮಾಡ್ತಾ ಇರ್ತಾನೆ. ಜೊತೆಗೆ ಮನೆಯವರ ಸಹಾಯದಿಂದ ಈಕೆ ಹೊರಗಡೆ ಹೋಗೋದಕ್ಕೂ ಕೂಡ ಬಿಡದೆ ಅವಳನ್ನು ಮನೆಯೊಳಗೆ ಬಂಧಿಸಿಟ್ಕೊಂಡಿರ್ತಾನೆ. ಹೀಗೆ ಸುಮಾರು ವರ್ಷಗಳು ನಡೀತಾ ಹೋಗ್ತವೆ. ಬೀಟ್ರೇಸ್ ದೊಡ್ಡವಳಾಗ್ತಾಳೆ. ಅದೇ ಮನೆಯಲ್ಲಿ ಲೂಕಾಗೆ ಮೊಮ್ಮಗ ಕೂಡ ಒಬ್ಬ ಇರ್ತಾನೆ. ಒಂದ್ಸಾರಿ ಆತ ನಾನು ಬೀಟ್ರೇಸ್ ಜೊತೆ ಇಂಟಿಮೇಟ್ ಆಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಲೂಕಾ ಈ ಮನೆಯ ಹೆಣ್ಣು ಮಕ್ಕಳು ಏನೇ ಇದ್ದರೂ ಕೇವಲ ನನ್ನ ಸೊತ್ತು ಮಾತ್ರ ಅಂತ ಗದರಿಕೊಳ್ತಾನೆ. ಆನಂತರ ಒಂದಿನ ಲೂಕಾ ಬೀಟ್ರೇಸ್ಲನ್ನು ಬಲವಂತ ಮಾಡೋದಕ್ಕೆ ಹೋಗ್ತಾನೆ. ಇವನ ಟಾರ್ಚರನ್ನು ಸಹಿಸಲಾಗದಂಥ ಬೀಟ್ರೇಸ್ ಆತನನ್ನು ಚಾಕುವಿನಿಂದ ತಿವಿದು ಬಿಲ್ಡಿಂಗ್ ಮೇಲಿನಿಂದ ಕೆಳಕ್ಕೆದ್ದು ಬಿಡ್ತಾಳೆ.
ಆಗ ಜರುಗಿದಂತಹ ಇನ್ಸಿಡೆಂಟ್ನಿಂದಲೇ ಲೂಕಾ ಬಾಡಿ ಪ್ಯಾರಲೈಸ್ ಆಗೋಗುತ್ತೆ. ತುಂಬ ವರ್ಷಗಳಿಂದ ಲೂಕಾ ತನ್ನ ಮೇಲೆ ಸೆಕ್ಷುಯಲ್ ಟಾರ್ಚರ್ ಮಾಡಿದ್ದಕ್ಕೆ ಬೀಟ್ರೇಸ್ ಈಗ ರಿವೆಂಜ್ ತಗೊಳ್ತಾ ಹೋಗ್ತಾಳೆ. ನಂತರದ ಸೀನಲ್ಲಿ ಲಿಂಟೋ ಅನ್ನೋ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಈತ ತುಂಬ ವರ್ಷಗಳ ಹಿಂದೆ ಬೀಟ್ರೇಸ್ ಮನೆಯಲ್ಲಿ ಡ್ರೈನೇಜ್ ಕ್ಲೀನ್ ಮಾಡೋದಕ್ಕಂತ ಬಂದಿರ್ತಾನೆ. ಬೀಟ್ರೇಸ್ನ ನೋಡಿ ಅಟ್ರಾಕ್ಟ್ ಆಗ್ತಾನೆ. ಅವನ ಇಂಟೆನ್ಷನನ್ನು ಅರ್ಥ ಮಾಡ್ಕೊಂಡಂಥ ಬೀಟ್ರೇಸ್, ನಾನು ನಿನಗೆ ಸೆಕ್ಷುಯಲ್ ಫೇವರ್ ಆಗಿರ್ತೀನಿ, ನೀನು ನನಗೆ ಈ ಮನೆಯಿಂದ ಹೊರಹೋಗೋದಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ಕೊಂತಾಳೆ. ಇದೇ ಪ್ರೊಸೆಸ್ಸಲ್ಲಿ ಆತನ ಜೊತೆ ಇಂಟಿಮೇಟ್ ಆಗೋದಕ್ಕೆ ತನ್ನ ರೂಮ್ಗೆ ಆತನನ್ನು ಕರ್ಕೊಂಡು ಬರ್ತಾಳೆ. ಆದರೆ ಆ ರೂಮ್ಗೆ ಬೀಟ್ರೇಸ್ ಬ್ರದರ್ ಎಂಟ್ರಿ ಆಗಿಬಿಡ್ತಾನೆ. ಅಲ್ಲಿ ಲಿಂಟೋನನ್ನು ನೋಡಿ ಅವನನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಈ ಹೊಡೆದಾಟದ ಸಮಯದಲ್ಲೇ ಬೀಟ್ರೇಸ್ ತನ್ನ ಬ್ರದರ್ನ ಕುತ್ತಿಗೆಯನ್ನು ಕೊಯ್ದು ಮರ್ಡರ್ ಮಾಡಿಬಿಡ್ತಾಳೆ. ಇದನ್ನೆಲ್ಲ ನೋಡಿದಂತಹ ಲಿಂಟೋ ಹೆದರಿಕೊಂಡು ಆ ಮನೆಯಿಂದ ಹೊರಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ತನ್ನ ರಿವೆಂಜ್ಗೆ ಲಿಂಟೋನ ಸಹಾಯ ಬೇಕಾಗೇ ಇರೋದ್ರಿಂದ ಆತನನ್ನು ಕಿಸ್ ಮಾಡಿ ನೀನೇನು ಬೇಕಾದರೂ ಹೇಳು ಮಾಡ್ತೀನಿ, ಬಟ್ ಇದರಲ್ಲಿ ನನಗೆ ಸಹಾಯ ಮಾಡು ಅಂತ ಅವನನ್ನು ಕೇಳ್ಕೊಂತಾಳೆ. ಆ ನಂತರ ಆ ಮನೆಯಲ್ಲಿ ತನ್ನನ್ನು ಅಡಾಪ್ಟ್ ಮಾಡಿಕೊಂಡಿದ್ದಂತಹ ಪೇರೆಂಟ್ಸ್ ಆದ ಅಂದರೆ ಲೂಕನ ಮಗ ಮತ್ತು ಸೊಸೆಯನ್ನು ಹೊಡೆದು ಮರ್ಡರ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಸಿನಿಮಾ ಪ್ರೆಸೆಂಟ್ ಸಿಚುಯೇಷನ್ಗೆ ಬರುತ್ತೆ. ಅಲ್ಲಿ ಬೆಂಕಿ ಮುಂದಕ್ಕೆ ಲೂಕನನ್ನು ಎಳೆದುಕೊಂಡು ಹೋಗಿದ್ದಂತಹ ಬೀಟ್ರೇಸ್ ಅಲ್ಲಿ ಐರನ್ ರಾಡ್ ಅಂತನ್ನು ಚೆನ್ನಾಗಿ ಕಾಯಿಸ್ತಾಳೆ. ಅದನ್ನು ತೆಗೆದು ಲೂಕನ ಪ್ರೈವೇಟ್ ಪಾರ್ಟ್ ಮೇಲೆ ಇಟ್ಟು ಆತನನ್ನು ಗೌರವವಾಗಿ ಹಿಂಸಿಸ್ತಾಳೆ. ಇತ್ತ ಲಿಂಟು ಬೇಸ್ಮೆಂಟ್ನಲ್ಲಿದ್ದ ಉನ್ನಿಕೃಷ್ಣನ ಕೊಲ್ಲೋದಕ್ಕೋಸ್ಕರ ಬೇಸ್ಮೆಂಟ್ಗೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿಬಿಡ್ತಾನೆ. ಆದರೆ ಉನ್ನಿಕಣ್ಣನ್ ಏನೇನೋ ಮಾಡಿ ಅಲ್ಲಿಂದ ಒಂದು ಟನಲ್ನೊಳಕ್ಕೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಇತ್ತ ಬೀಟ್ರೇಸ್ ಮತ್ತು ಲಿಂಟು ಲೂಕನನ್ನು ಮರ್ಡರ್ ಮಾಡಿದ ನಂತರ ಅಲ್ಲಿದ್ದ ಮೂರು ಬಾಡಿಗಳನ್ನು ತೆಗೆದುಕೊಂಡು ಬಂದು ಅಲ್ಲಿದ್ದ ಡ್ರೈನೇಜ್ನೊಳಕ್ಕೆ ಬಿಸಾಕ್ತಾರೆ. ಆನಂತರ ಬೀಟ್ರೇಸ್ ಯೋಚನೆ ಮಾಡ್ತಾಳೆ, ಲಿಂಟೋಯಿಂದ ಮುಂದೆ ತನಗೇನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಆತನನ್ನು ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಕೊನೆಗೂ ಬೀಟ್ರೇಸ್ ಲಿಂಟೋನನ್ನು ಕೊಂದಾಕ್ತಾಳೆ. ಇದೆಲ್ಲವನ್ನೂ ಕೂಡ ಉನ್ನಿಕಣ್ಣನ್ ದೂರದಿಂದ ನೋಡ್ತಾನೆ ಇರ್ತಾನೆ. ತಕ್ಷಣ ಉನ್ನಿಯನ್ನು ನೋಡಿದಂಥ ಬೀಟ್ರೇಸ್ ಅವನನ್ನು ಕೂಡ ಕೊಂದು ಮುಗಿಸಲು ಅವನ ಬಿಂದು ಬೀಳ್ತಾಳೆ. ಈ ಸಾಯಿಸುವ ಮತ್ತು ಒಡೆದಾಡುವ ಪ್ರೊಸೆಸ್ನಲ್ಲಿ ಬೀಟ್ರೇಸ್ ಆಯ ತಪ್ಪಿ ಆಳವಾದ ಬಾವಿಯೊಂದಕ್ಕೆ ಬಿದ್ದು ಬಿಡ್ತಾಳೆ. ಸರಿ, ಬೀಟ್ರೇಸ್ ಸತ್ತೇ ಹೋದ್ಲು ಅಂತ ಅಂದ್ಕೊಂಡು ಉನ್ನಿ ತನ್ನ ಹಳ್ಳಿಯ ಕಡೆ ಹೊರಟೋಗ್ತಾನೆ. ಕಟ್ ಮಾಡಿದ್ರೆ ಬೀಟ್ರೇಸ್ ಇನ್ನೂ ಬದುಕೇ ಇದ್ದಾಳೆ. ಅಲ್ಲಿಗೆ ಕೃಷ್ಣನ್ ಕುಟ್ಟಿ ಪನಿತೊಡೆಂಗಿ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.